ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ. ನೋಡಿ, ಹುದ್ದೆ ಬಂದು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಪ್ರಕರಣ ಬಂದಿರುವಂಥದ್ದು. ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಕರಿತಾ ಇದ್ದಾರೆ. ಸೊ KSISF ಅಂತ ಹೇಳಿ ಹೇಳ್ತಾರೆ. ಸೊ ಕರ್ನಾಟಕ ಸ್ಟೇಟ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ನೇಮಕಾತಿ ನಡೀತಾ ಇರೋಂಥದ್ದು. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಹುದ್ದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಏನಿದೆ, ಸೊ ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯ ಲಿಂಗ, ಸೊ ಎಲ್ಲರೂ ಕೂಡ ಅವಕಾಶ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಪ್ರಕರಣ ಈ ರೀತಿಯಾಗಿದೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಖಂಡಿತವಾಗ್ಲೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ನಾನು ಕೂಡ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಕ್ಲಿಕ್ ಮಾಡಿಕೊಂಡು ಸೊ ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, www.recruitment.ksp.gov.in ಇದೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇಲ್ಲಿ, ಸೊ ಆನ್ಲೈನ್ ಓಕೆನಾ ಮುಖಾಂತರ ಮಾತ್ರ ಸಲ್ಲಿಸ್ತಕ್ಕದ್ದು ಅಂತೇಳಿ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಸೊ ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸೊ ಆನ್ಲೈನ್ ಮುಖಾಂತರ ಸೊ ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೋಡ್ಕೋಬೇಕಾಗತ್ತೆ. ಸೊ ನೋಡಿ, ವಿಶೇಷ ಸೂಚನೆ ಈ ರೀತಿಯಾಗಿದೆ. ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವು ಸೊ ಮುಕ್ತಾಯವಾದ ನಂತರ ಸೊ 10 ದಿನಗಳ ಕಾಲ ಎಕ್ಸ್ಟ್ರಾ ಟೈಮಿಂಗನ್ನು ಕೊಡ್ತಾರೆ. ಸೊ ಏನಕ್ಕೆ ಅಂತಂದರೆ, ನಿಮಗೇನಾದರೂ ಒಂದು ಮನವಿಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಖುದ್ದಾಗಿ ಅಥವಾ ಅಂಚೆ ಮೂಲಕ ಅವ್ರಿಗೆ ತಿಳಿಸ್ಬೋದಾಗಿದೆ ಅಂತ ಹೇಳಿರ್ಬೋದಾಗಿದೆ. ಸೊ ಡೈರೆಕ್ಟರೇಟ್ ಜನರಲ್ ಆಫ್ ಪೊಲೀಸ್, ಸೊ ಇವರಿಗೆ ನೀವು ಸೊ ಖುದ್ದಾಗಿ ಅಥವಾ ಅಂಚೆ ಮೂಲಕ ನಿಮಗೇನಾದರೂ ಮನವಿಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಅದನ್ನ ನೀವು ಓದ್ಕೊಳ್ಳಿ. ನೋಡಿ, ಶುಲ್ಕಕ್ಕೆ ಬಂತು ಅಂತಂದರೆ, ನೋಡಿ, ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A, 3B ಸೊ ಸೇರಿದ ಅಭ್ಯರ್ಥಿಗಳಿಗೆ ಸೊ ನೋಡಿ 500 ರೂಪಾಯಿ ಫೀಸನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸನ್ನು ಕೊಟ್ಟಿರುವಂಥದ್ದು. ಸೊ ನಿಗದಿತ ಶುಲ್ಕವನ್ನು ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಯಲ್ಲಿ ಅಥವಾ HDFC ಬ್ಯಾಂಕ್ ಅಧಿಕೃತ ಶಾಖೆಯಲ್ಲಿ ಪಾವತಿಸಿ ನಂತರ ಚಲನ್ನ ಸೊ ಅಭ್ಯರ್ಥಿ ಪ್ರತಿಯನ್ನು ಇಟ್ಟುಕೊಳ್ಳತಕ್ಕದ್ದು ಅಂತ ಹೇಳಿ ಕೊಡಿದೆ. ಖಂಡಿತವಾಗ್ಲೂ ಸೊ ಈ ಒಂದು ನೋಡಿ, ಸೊ ಆನ್ಲೈನ್ ಮುಖಾಂತರ ಅಥವಾ ನಗದು ಮುಖಾಂತರ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಎಲ್ಲಿ ಅಂತ ಕೂಡ ಕೊಡಿದರೆ, ಸೊ ಸ್ಥಳೀಯ ಅಂಚೆ ಕಚೇರಿ ಹಾಗೂ HDFC ಬ್ಯಾಂಕ್. ಸೊ ಇದನ್ನ ನೋಡಿ ಅಂಡರ್ಲೈನ್ ಮಾಡಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಈ ಒಂದು ಇಲಾಖೆಯ ಅಧಿಕೃತ ವೆಬ್ಸೈಟ್, ಈ ಒಂದು ವೆಬ್ಸೈಟ್ನಲ್ಲಿ ಸೊ ಖಂಡಿತವಾಗ್ಲೂ ವಿವರಗಳನ್ನ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಓದ್ಕೊಳ್ಳಿ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಸೊ ಆನ್ಲೈನ್ ಮುಖಾಂತರ ಸೊ ಅರ್ಜಿಗಳನ್ನು ಸಲ್ಲಿಸೋದು ಹೇಗೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ರೆ, ಸೊ ಹಾಗೂ ಶುಲ್ಕ ಪಾವತಿ ವಿಧಾನ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ವೆಬ್ಸೈಟ್ ಕೂಡ ಮತ್ತೆ ಇನ್ನೊಂದು ಸರಿ ಕೊಟ್ಟಿದ್ದಾರೆ. ನೋಡಿ, ಸಾಫ್ಟ್ ಕಾಪಿ ನೀವೇನು ಅಪ್ಲೋಡ್ ಮಾಡ್ತೀರಾ ಅದೆಲ್ಲೂ ಕೂಡ 250 KB ಒಳಗಡೆ ಇರಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ, ಸೊ ಈ ರೀತಿಯಂಥ ಒಂದು ಮುಖ್ಯ ಮಾಹಿತಿಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೊ ನೋಡಿ 10/2/2022, ಸೊ ಇವತ್ತಿಂದ ಶುರುವಾಗಿದೆ, ಬೆಳಿಗ್ಗೆ 10 ಗಂಟೆಯಿಂದ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು ಸೊ 3/3/2022, ಸೊ ಸಂಜೆ 6 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ವೇಳೆಯಲ್ಲಿ ಪಾವತಿಸಲು ಕೊನೆ ದಿನಾಂಕ ಬಂದು 5/3/2022 ಸೊ ಆಗಿರುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಿಮ್ಗೇನೇ ಒಂದು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಲು ಏನೇ ಒಂದು ಸಮಸ್ಯೆ ಬಂತು ಅಂತಂದರೆ ಖಂಡಿತವಾಗ್ಲೂ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ರೆ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡ್ಕೋಬಹುದು. 0800-922-9943-46. ಸೊ ಇದೊಂದು ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ. ಸೊ ನಿಮ್ಗೇನೇ ಪ್ರಾಬ್ಲಮ್ ಬಂತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ, ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳ ವಿವರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ, ಸೊ ಒಟ್ಟು ನೋಡಿ 63 ಹುದ್ದೆಗಳಿದೆ. ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೊ ಪುರುಷ ಅಭ್ಯರ್ಥಿಗಳು ಅಂತ ಹೇಳಿ 40, ಮತ್ತು ನೋಡಿ ಮಹಿಳಾ ಅಭ್ಯರ್ಥಿಗಳಿಗೆ 12, ಮತ್ತು ನೋಡಿ ಪುರುಷ ಸೇವೆಯಲ್ಲಿರುವವರಿಗೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಮಹಿಳಾ ಸೇವೆಯಲ್ಲಿರುವವರಿಗೆ ಮತ್ತು ತೃತೀಯ ಲಿಂಗದವ್ರಿಗೂ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ 63 ಹುದ್ದೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಅರ್ಹತ ಷರತ್ತುಗಳು ಸೊ ಭಾರತೀಯ ನಾಗರಿಕರಾಗತಕ್ಕದ್ದು, ಸೊ ಇಂಡಿಯನ್ ನ್ಯಾಷನಲ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ರೀತಿಯಂಥ ವಿಧಾನವಾದಂತಹ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಇದನ್ನ ಓದ್ಕೋಬೇಕಾಗತ್ತೆ. ಮತ್ತು ನೋಡಿ, ವಯೋಮಿತಿಗೆ ಬಂತು ಅಂತಂದರೆ ಸೊ ಖಂಡಿತವಾಗ್ಲೂ ಇದನ್ನು ನೋಡ್ಕೊಳ್ಳಿ ನೀವು. ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡಿ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದಂದು, ಅಂದರೆ 3/3/2022, ಪುರುಷ ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಕನಿಷ್ಠ 21 ವರ್ಷ, ಸೊ ಮಿನಿಮಮ್ 21 ಇಯರ್ಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಮತ್ತು ನೋಡಿ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 28 ವರ್ಷಗಳು ಕೊಟ್ಟಿದ್ದಾರೆ. ಮತ್ತು ಇತರೆ ಅಭ್ಯರ್ಥಿಗಳಿಗೆ ನೋಡಿ 26 ವರ್ಷಗಳನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೇವಾನಿರತ ಅಭ್ಯರ್ಥಿಗಳು ಕೂಡ ಇದನ್ನ ನೀವು ನೋಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ಇದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರ ಬಗ್ಗೆ ಅವ್ರ ಬಗ್ಗೆ ಕೂಡ ವಿವರಣೆಗಳನ್ನ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಇದನ್ನ ನೀವು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮತ್ತು ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ, BSF, CRPF ಮತ್ತು CISF ಪಡೆಗಳಿಂದ ಸೊ ನಿವೃತ್ತಿದಾರರನ್ನು ಮಾಜಿ ಸೈನಿಕ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಓಕೆನಾ, ಸೊ ಇದು ಭಾಳ ಇಂಪಾರ್ಟೆಂಟ್ ನೋಟು, ಖಂಡಿತವಾಗ್ಲೂ ಇದನ್ನು ನೋಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಬೋದು. ಸೊ ನೋಡಿ, ವಿದ್ಯಾರ್ಹತೆಗೆ ಬಂತು ಅಂತಂದರೆ, ನೋಡಿ, UGC ಮಾನ್ಯತೆ ಪಡೆದಿರುವಂಥ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ, ಓಕೆನಾ, ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ದಿನಾಂಕದ ಅಷ್ಟರಲ್ಲಿ ಸೊ ನೀವು ಒಂದು ಡಿಗ್ರಿ ಇರಬೇಕು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಈ ಒಂದು ಕೊನೆ ದಿನಾಂಕದ ಅಷ್ಟರಲ್ಲಿ ಅಂತ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, UGC ಮಾನ್ಯತೆ ಹೊಂದಿರುವ ಪರಿಗಣಿತ ವಿಶ್ವವಿದ್ಯಾಲಯದಿಂದ ಸೊ ಖಾಸಗಿ
ತತ್ಸಮಾನ ಈಕ್ವಲೆಂಟ್ ಡಿಗ್ರಿ ಬಗ್ಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆಯಾ ವಿಶ್ವವಿದ್ಯಾಲಯದ ಮತ್ತು ಸೊ ಉದ್ಯೋಗಕ್ಕೆ ಸಂಬಂಧಿಸಿದ ಉದ್ಯೋಗ ನೀಡುವ ಪ್ರಾಧಿಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈಕ್ವಲೆಂಟ್ ಡಿಗ್ರಿ ಇರುವಂಥವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬಹುದು. ಮತ್ತು ನೋಡಿ ದೂರ ಶಿಕ್ಷಣದ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಅವರು ಕೂಡ ಅಪ್ಲೈ ಮಾಡೋ ಹಾಗಿಲ್ಲ. ನೋಡಿ ಇಲ್ಲಿ ಕೂಡ ದೂರ ಶಿಕ್ಷಣದ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳನ್ನು ನೇಮಕಾತಿಗೆ ಪರಿಗಣಿಸುವಂತಿಲ್ಲ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇದನ್ನ ನೀವು ಸೊ ಕ್ಲೀನಾಗಿ ಓದ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಈ ರೀತಿಯಾಗಿರುತ್ತೆ ತರಬೇತಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಕಾಲಕಾಲಕ್ಕೆ ತಕ್ಕಂತೆ ತರಬೇತಿಗಳಿರ್ತದೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕಾಯಂ ಪೂರ್ವಾವಧಿ ಅಂತ ಕೂಡ ಕೊಟ್ಟಿದೆ. ಸೊ ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ 2 ವರ್ಷ 6 ತಿಂಗಳು ಅಂತ ಕೂಡ ಕೊಡ್ತಾ ಇದ್ದಾರೆ. ನೋಡಿ ವೇತನ ಶ್ರೇಣಿ ಬಂತು ಅಂತಂದರೆ ಸೊ 37,900 ಸೊ 70,850 ಕೂಡ ನಿಮಗೆ ವೇತನ ಶ್ರೇಣಿ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಪಿಂಚಣಿ ಸೌಲಭ್ಯ ಇದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಪಿಂಚಣಿ ಸೌಲಭ್ಯ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ನೋಡಿ ಇಲ್ಲಿ ಫಿಸಿಕಲ್ ಟೆಸ್ಟ್ಗೆ ಬಂತು ಅಂತಂದರೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದೆ. ದೇಹ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ. ಮತ್ತು ನೋಡಿ ಇಲ್ಲಿ ಎಂಡ್ಯೂರೆನ್ಸ್ ಟೆಸ್ಟು ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇಲ್ಲಿ ಮಾಡುವಂಥದ್ದು. ನೋಡಿ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನು ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಅಂತ ಕೂಡ ಅಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಒಂದಕ್ಕಿಂತ ಸೊ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರ್ದು ಅಂತ ಹೇಳಿ ಕೊಡಿದ್ರೆ, ಯಾಕೆಂತಂದರೆ ಸೊ ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾದರೆ ಅಂತಹ ಅಭ್ಯರ್ಥಿಗಳನ್ನು ರದ್ದುಪಡಿಸಲಾಗುತ್ತೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ ಅಭ್ಯರ್ಥಿಗಳು ದೇಹದಾಡತೆ ಮತ್ತು ಈ ಒಂದು ಎಲ್ಲ ಎಫಿಷಿಯನ್ಸಿ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ಬರುವಾಗ ಈ ಒಂದು ಕರೆಪತ್ರದ ಜೊತೆಗೆ ಈ ಕೆಳಗೊಂಡ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ ಏನೇನು ಕೊಟ್ಟಿದ್ದಾರೆ, ಸೊ ಪಾಸ್ಪೋರ್ಟ್ಸು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಸರ್ವಿಸ್ ಐ ಡಿ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋಗ್ರಾಫು, ನೋಡಿ ಎಲ್ಲ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ತಗೊಂಡೋಗ್ಬೇಕಾಗತ್ತೆ ಈ ಒಂದು ಫಿಸಿಕಲ್ ಟೆಸ್ಟ್ ಇರುವಾಗ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ ಇಲ್ಲಿ ಮತ್ತು ಫಿಸಿಕಲ್ ಟೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಫಿಸಿಕಲ್ ಟೆಸ್ಟ್ ನೋಡಿ ಇಲ್ಲಿ ಕನಿಷ್ಠ ಎತ್ತರ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಪುರುಷ ನೋಡಿ 170 ಸೆಂಟಿಮೀಟರ್ ಅಂತ ಕೊಡ್ತಾ ಇದ್ದಾರೆ. ಸೊ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ. ಸೇವಾನಿರತ ಪುರುಷರಿಗೆ ಕೂಡ ಕೊಡ್ತಾ ಇರುವಂಥದ್ದು. ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ 150 ಸೆಂಟಿಮೀಟರ್ ಕನಿಷ್ಠ ಎತ್ತರ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತು ನೋಡಿ ಎದೆ ಸುತ್ತಳತೆ ಕೂಡ ಕೊಡ್ತಾ ಇದ್ದಾರೆ. ಸೊ ಪುರುಷರಿಗೆ ಸೊ 86 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಪೂರ್ತಿ ವಿಸ್ತರಿಸಿದಾಗ ಅಂತ ಕೊಡ್ತಾ ಇದ್ದಾರೆ. ಮತ್ತು ತೂಕ ಮಹಿಳೆಯರಿಗೆ ಖಂಡಿತವಾಗಿ 45 ಕೆಜಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಫಿಸಿಕಲ್ ಟೆಸ್ಟ್ ಬಗ್ಗೆ ಇರುವಂಥ ಒಂದು ವಿವರ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ ಎಂಡ್ಯೂರೆನ್ಸ್ ಟೆಸ್ಟ್ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ನೋಡಿ 1600 ಮೀಟರ್ ಓಟ ಇರ್ತದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ ಅಭ್ಯರ್ಥಿಯು ಓಟದಲ್ಲಿ ಅರ್ಹನಾದ ನಂತರ ಮುಂದಿನ ಹಂತದ ಸಹಿ ಉಷ್ಣತೆ ಪರೀಕ್ಷೆಗೆ ಅವಕಾಶ ಕಲ್ಪಿಸತಕ್ಕದ್ದು ಅಂತ ಹೇಳಿ ಕೊಡ್ತಾ ಇರುವಂಥದ್ದು. ಓಕೆನಾ, ಸೇವಾನಿರತ ಅಭ್ಯರ್ಥಿಗಳಿಗೆ ಕೂಡ ಕೊಡ್ತಾ ಇರುವಂಥದ್ದು. ನೋಡಿ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರ್ತದೆ ಮಹಿಳಾ ಅಂತ ಕೊಡ್ತಾ ಇದ್ದಾರೆ. ಮತ್ತು ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಎಂಡ್ಯೂರೆನ್ಸ್ ಟೆಸ್ಟ್ ಬಗ್ಗೆ ಕೂಡ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೋಡ್ಕೋಬೇಕು. ನೋಡಿ ಅರ್ಹತ ವೇಳೆ ಕೊಡ್ತಾ ಇರೋ ಸೊ ಎಷ್ಟು ನಿಮಿಷಕ್ಕೆ ನೀವು ಓಡಬೇಕು ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ 6:30 ಸೆಕೆಂಡ್ಗಳ ಮೀರದಂತೆ ಇಷ್ಟು 1600 ಮೀಟರ್ ಓಟ ಇರ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಟೈಮಿಂಗ್ಸ್ನೆಲ್ಲ ನೀವು ಕ್ಲಿಯರ್ ಆಗಿ ನೋಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಮುಂದಿನದಾಗಿ ಸೊ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕೂಡ ಇಲ್ಲಿ ಇರ್ತದೆ. ಸೊ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ನೋಡಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಕೂಡ ಕೊಡ್ತಾ ಇದ್ದಾರೆ. ಸೊ ಗುಂಡು ಎಸೆತ ಕೂಡ ಇರ್ತದೆ. ಸೊ 7.26 ಕೆಜಿ ಗುಂಡು ಎಸೆತ ಇರ್ತದೆ. ಮತ್ತು ನೋಡಿ ಅರ್ಹತ ವೇಳೆ ಸೊ ಈ ರೀತಿಯಾಗಿರುತ್ತೆ, ಉದ್ದ ಜಿಗಿತ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಅಥವಾ 1.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಓಕೆನಾ, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಈ ರೀತಿಯಾಗಿ ಕೊಡ್ತಾ ಇರುವಂಥದ್ದು. ಮತ್ತು ನೋಡಿ ಗುಂಡು ಎಸೆತದ ಬಗ್ಗೆ ಕೊಡ್ತಾ ಇದ್ದಾರೆ. ಸೊ 5.60 ಮೀಟರ್ಗಿಂತ ಸೊ ಕಡಿಮೆ ಇಲ್ಲದಂತೆ ನೀವು ಹೆಸಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಓಕೆನಾ, ಸೊ ಇದೇ ರೀತಿಯಾಗಿ ಸೇವಾನಿರತ ಅಭ್ಯರ್ಥಿಗಳು ಮಾಜಿ ಸೈನಿಕರಿಗೆ ಕೊಡ್ತಾ ಇದ್ದಾರೆ. ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಕೊಡ್ತಾ ಇರುವಂಥದ್ದು ಮಹಿಳಾ ಅಭ್ಯರ್ಥಿಗಳಿಗೆ. ನೋಡಿ ಅವ್ರಿಗೆ ಸೊ 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಅಥವಾ 0.09 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಕೂಡ ಕೊಡ್ತಾ ಇದ್ದಾರೆ ಎತ್ತರ ಜಿಗಿತ. ಓಕೆನಾ, ಸೊ ಈ ರೀತಿಯಾಗಿ ಸೊ 3 ಅವಕಾಶಗಳು ಮಾತ್ರ ಅಂತ ಕೂಡ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಓದ್ಕೋಬೇಕಾಗತ್ತೆ ನೀವು. ಓಕೆನಾ, 3 ಅವಕಾಶಗಳು ಮಾತ್ರ ಇರ್ತದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮತ್ತು ನೋಡಿ ಗುಂಡು ಎಸೆತ ಇವರಿಗೆ 4 ಕೆಜಿ ಇರುತ್ತೆ. ಸೊ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಹೆಸಿಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಓಕೆನಾ, ಸೊ ಟಿಪ್ಪಣಿಯಲ್ಲಿ ಸೊ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ನೀವು ಇದನ್ನೆಲ್ಲ ಕ್ಲೀನಾಗಿ ಓದ್ಕೋಬೇಕಾಗತ್ತೆ. ಮಹಿಳಾ ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಸೊ ಅನುಸರತಕ್ಕಂಥದ್ದು ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಸೊ ಇದನ್ನೆಲ್ಲ ನೀವು ಓದ್ಕೋಬೇಕಾಗತ್ತೆ. ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಸೊ ಖಂಡಿತವಾಗಿ ಇದನ್ನು ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಮತ್ತು ಇನ್ನೊಂದು ಪಾಯಿಂಟ್, ಸೊ ಲಿಖಿತ ಪರೀಕ್ಷೆಯಲ್ಲಿ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ ಅಭ್ಯರ್ಥಿಗಳು ಎಲ್ಲ ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು. ಫಿಸಿಕಲ್ಲು, ಎಂಡ್ಯೂರೆನ್ಸ್ ಟೆಸ್ಟಲ್ಲೆಲ್ಲ ಪಾಸ್ ಆದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಸೊ ನಿಮಗೆ ಲಿಖಿತ ಪರೀಕ್ಷೆಗೆ ಕರೆಯಲಾಗುತ್ತದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಈ ಒಂದು ಲಿಖಿತ ಪರೀಕ್ಷೆ ಇನ್ನ ಮುಂಚೆ ಎಲ್ಲ ಟೆಸ್ಟ್ಗಳನ್ನು ನೀವು ಪಾಸ್ ಆಗಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಓಕೆನಾ, ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸಮಯ ಸ್ಥಳವನ್ನು ಮಾಹಿತಿಯನ್ನು ಸೊ ಹೊಂದಿರುವ ಓಕೆನಾ ಕರೆಪತ್ರವನ್ನು ಈ ಕಚೇರಿಯ ಅಧಿಕೃತ ವೆಬ್ಸೈಟ್ ಸೊ ಈ ಒಂದು ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ.
ಓಕೆನಾ. ಸೊ ಖಂಡಿತವಾಗ್ಲೂ ಸೊ ನೋಡಿ, ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗುವ ಸಮಯದಲ್ಲಿ ಸೊ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತ ಹೇಳಿ ಕೂಡ ಕೊಡ್ತಾರೆ. ಸೊ ಪಾಸ್ಪೋರ್ಟ್ ಸೈಜು, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡು, ಸೊ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ಬೇಕು ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಓಕೆನಾ. ಲಿಖಿತ ಪರೀಕ್ಷೆಗೆ ಬೇಕಾದ ದಾಖಲಾತಿಗಳು ಅಂತ ಹೇಳೋ ಕೂಡ ಕೊಡ್ತಾರೆ. ಸೊ ನೋಡಿ ಇಲ್ಲಿ, ಸೊ ಲಿಖಿತ ಪರೀಕ್ಷೆಯ ಕರೆಪತ್ರ, ಸೊ ಎಲ್ಲ ಫಿಸಿಕಲ್ ಟೆಸ್ಟ್, ಎಂಟ್ರೆನ್ಸ್ ಟೆಸ್ಟು, ಸೊ ಏನೇನಿದೆ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಓಕೆನಾ, ಫಲಿತಾಂಶದ ಹಾಳೆ ತಗೊಂಡು ಹಾಜರಾಗಬೇಕು, ಗುರುತಿನ ಚೀಟಿ ಮತ್ತು ಆನ್ಲೈನ್ ಅರ್ಜಿ ಜೆರಾಕ್ಸ್ ಪ್ರತಿ ಎಲ್ಲ ತಗೊಂಡು ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಕೊಡ್ತಾ ಇದ್ದಾರೆ. ನೋಡಿ, ಲಿಖಿತ ಪರೀಕ್ಷೆಯು ಸೊ ಪದವಿ ಮಟ್ಟದ ಎರಡು ಪತ್ರಿಕೆಗಳಾಗಿರ್ತದೆ. ಸೊ ಸಿಲೆಬಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪತ್ರಿಕೆ ಒಂದು, ಸೊ ಏನಿರ್ತದೆ ಅಂತಂದರೆ ಈ ಪತ್ರಿಕೆಯು ಸೊ ಎರಡು ಭಾಗಗಳು ಒಳಗೊಂಡಿರ್ತದೆ ಅಂತ ಕೊಡ್ತಾ ಇದ್ದಾರೆ. ಸೊ ಒಂದನೇ ಭಾಗ ಸೊ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಪ್ರಬಂಧ ಬರೆಯುವುದು, ಓಕೆನಾ, ಕನ್ನಡ ಅಥವಾ, ಓಕೆನಾ, ಕನ್ನಡ ಅಥವಾ ಇಂಗ್ಲೀಷ್. ಸೊ ಇದಕ್ಕೆ ನೋಡಿ 30 ಅಂಕಗಳು ಮತ್ತು ಎರಡನೇ ಭಾಗವು ಸೊ ವಾಕ್ಯಗಳನ್ನು ಕನ್ನಡ ಭಾಷೆಯಿಂದ ಇಂಗ್ಲೀಷ್ಗೆ ಭಾಷೆಗೆ ಹಾಗೂ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರ ಇರ್ತದೆ. ಸೊ ಇದೇ ರೀತಿಯಾಗಿ ನೋಡಿ 20 ಅಂಕಗಳು ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಪರೀಕ್ಷೆಯ ಅವಧಿ 1 ಗಂಟೆ ಆಗಿದ್ದು ಸೊ ಒಟ್ಟು 50 ಅಂಕಗಳನ್ನು ಹೊಂದಿರ್ತದೆ ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ. ಸೊ 20 + 30 ಈ ರೀತಿಯಾಗಿ ಇರ್ತದೆ. ಸೊ 50 ಅಂಕಗಳಿಗೆ ನಡೆಯುತ್ತದೆ. ಸೊ ಪತ್ರಿಕೆ 2 ಕೂಡ ಇರ್ತದೆ. ನೋಡಿ, ಪತ್ರಿಕೆಯ 2, ಸೊ ಈ ಪತ್ರಿಕೆಯು ಸಾಮಾನ್ಯ ಅಧ್ಯಯನ ಪ್ರಶ್ನೆಗಳು ಒಳಗೊಂಡಿರ್ತದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಆಧುನಿಕ ಇತಿಹಾಸ, ಓಕೆನಾ, ಸೊ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಇರ್ತದೆ, ಭಾರತೀಯ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುತ್ತೆ. ಸೊ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಸೊ ಈ ಒಂದು ಆಪ್ಟಿಟ್ಯೂಡು, ಓಕೆನಾ, ತೀರ್ಮಾನ ಅಂದರೆ ಡಿಸಿಷನ್ ಮೇಕಿಂಗು, ಎಲ್ಲ ಆಪ್ಟಿಟ್ಯೂಡಲ್ಲೇ ಬರ್ತದೆ. ಸೊ ಎಲ್ಲನೂ ಕೂಡ, ಸೊ ಇದು ಬಹು ವಿಧ ಆಯ್ಕೆ, ಓಕೆನಾ, ಮಲ್ಟಿಪಲ್ ಚಾಯ್ಸ್, ಆಬ್ಜೆಕ್ಟಿವ್ ಟೈಪ್ಸ್ ಇರ್ತದೆ ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ಮತ್ತು ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ ಅಂತಹುದೇ ಪ್ರಶ್ನೆಯ ಸರಿ ಉತ್ತರದ 25%, ಓಕೆನಾ, 0.375 ಅಂಕಗಳನ್ನು ಕಳೆಯಲಾಗುವುದು. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಬಹಳ ಇಂಪಾರ್ಟೆಂಟು. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದಕ್ಕೆ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ, ಓಕೆನಾ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಆಯ್ಕೆ ಪಟ್ಟಿಗಳನ್ನ ಕೂಡ ಇಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಇದೇ ರೀತಿಯಾಗಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಸೂಚನೆಗಳನ್ನ ಯಾರು ಅಪ್ಲೈ ಮಾಡ್ತಾ ಇರಾ, ಸೊ ಕ್ಲೀನಾಗಿ ಇದನ್ನೆಲ್ಲ ಓದ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ವೈದ್ಯಕೀಯ ಪರೀಕ್ಷೆ ಬಗ್ಗೆ ಕೊಟ್ಟಿದ್ದಾರೆ, ಅದು ಕೂಡ ನೀವು ನೋಡಬೇಕಾಗತ್ತೆ, ಓಕೆನಾ, ಯಾವ ರೀತಿಯಾಗಿರುತ್ತೆ ಈ ಒಂದು ವೈದ್ಯಕೀಯ ಪರೀಕ್ಷೆಗಳು, ದೃಷ್ಟಿ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ದೂರದೃಷ್ಟಿ, ಸಮೀಪದ ದೃಷ್ಟಿ, ಈ ರೀತಿಯಾಗಿ ಕೂಡ ಶ್ರವಣ ಶಕ್ತಿ ಕೂಡ ಇಲ್ಲಿ ಮಾಡುವಂಥದ್ದು, ಇವೆಲ್ಲ ಕೂಡ ಮೆಡಿಕಲ್ ಟೆಸ್ಟ್ ಕೂಡ ಇಲ್ಲಿ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಗ್ರಾಮೀಣ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ, ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಸೊ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕೆಲವೊಂದು ಕೊಟ್ಟಿದ್ದಾರೆ. ಸೊ ಮತ್ತೆ ಪ್ರಮುಖ ಸೂಚನೆಗಳು ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ನೋಡಿ, ಪ್ರಮುಖವಾದ ಸೂಚನೆಗಳು ಅಂತ ಹೇಳಿ ನಂಬರ್ 17 ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸೂಚನೆಗಳನ್ನ ನೀವು ಕ್ಲಿಯರ್ ಆಗಿ ಓದ್ಕೋಬೇಕಾಗುತ್ತೆ, ಓಕೆನಾ. ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಿಕೊಡು ಕೂಡದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ, ಇದನ್ನೆಲ್ಲ ಕೂಡ ಕ್ಲೀನಾಗಿ ನೀವು ಓದ್ಕೊಳ್ಳಿ. ಸೊ ಅಷ್ಟು ಸಮಯ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಶೇಷ ಸೂಚನೆಗಳನ್ನ ಕೂಡ ನೋಡ್ಕೊಳ್ಳಿ. ಸೊ ನೋ ಆಪ್ಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿಕೊಂಡು ಸೊ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ, ಓಕೆನಾ. ನೋಡಿ, ಅಭ್ಯರ್ಥಿಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಸಹಾಯವಾಣಿ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಕೂಡ ಹೇಳಿದ್ದೀನಿ, 0800-294-3346 ಈ ಒಂದು ಸಂಪರ್ಕಿಸ್ಬೋದು, ಓಕೆನಾ. ಈ ಸಹಾಯವಾಣಿ ದಿನಾಂಕ 10 ಸೊ ಪ್ರತಿದಿನ ಬೆಳಿಗ್ಗೆ 10 to 6 PM ಲಭ್ಯವಿರುತ್ತದೆ ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ, ಓಕೆನಾ. ಖಂಡಿತವಾಗ್ಲೂ ಒಂದು ವೆಬ್ಸೈಟ್ಗಳಿಗೆ ಭೇಟಿ ಕೊಡಿ. ಸೊ ಎಲ್ಲ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.